ಸ್ಯಾಂಡಲ್ವುಡ್ ಕಲಾವಿದರಿಗೂ ಕೂಡ ಬಿಡುತ್ತಿಲ್ಲ ಈ ಮಹಾಮಾರಿ. ಬಹುತೇಕರು ಈಗಾಗಲೇ ಇದರಿಂದ ಜೀವವನ್ನು ಕೂಡ ಕಳೆದುಕೊಂಡಿದ್ದಾರೆ. ಈ ವೈರಸ್ಗೆ ಯಾವುದೇ ರೀತಿಯ ಭೇದ ಭಾವವಿಲ್ಲ, ಒಂದು ಬಾರಿ ಎಡವಿದರೆ ಸಾಕು ವೈರಸ್ ನಮಗೆ ಬಂದು ಬಿಡುತ್ತೆ. ಅಷ್ಟರ ಮಟ್ಟಿಗೆ ಎರಡನೇ ಅಲೆ ಜೋರಾಗಿದೆ ಎನ್ನಬಹುದು. ಬಹುತೇಕರಿಗೆ ಸೋಂಕು ದೃಢವಾಗುತ್ತಿದೆ. ಜನಸಾಮಾನ್ಯರ ಸ್ಥಿತಿ ನೋಡಿದ್ರೆ ತುಂಬಾನೇ ಬೇಸರವಾಗುತ್ತೆ. ಇನ್ನು ಸ್ಯಾಂಡಲ್ವುಡ್ ಕಲಾವಿದರು ಇದಕ್ಕೇನು ಹೊರತಾಗಿಲ್ಲ, ಪ್ರತಿದಿನ ಅದೆಷ್ಟೋ ಕೇಸ್ಗಳು ದಾಖಲಾಗುತ್ತಿದೆ. ಅದೇ ರೀತಿ ಈಗ ಒಂದು ಬೇಸರದ ಸಂಗತಿ ಎದುರಾಗಿದೆ, ಕನ್ನಡದ ಜನಪ್ರಿಯ ನಟಿಯಾಗಿರುವ ಅನುಪ್ರಭಾಕರ್ ಅವರಿಗೂ ಕೂಡ ಸೋಂಕು ದೃಢವಾಗಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಅಭಿಮಾನಿಗಳಿಗೆ ಮತ್ತು ಜನಸಾಮಾನ್ಯರಿಗೆ ಸಂದೇಶವನ್ನ ಮಾಡಿದ್ರು, ಎಲ್ಲರೂ ಮಾಸ್ಕ್ ಅನ್ನು ಹಾಕಿಕೊಳ್ಳಿ, ಸ್ಯಾನಿಟೈಸ್ ಮಾಡಿಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಸಾಮಾನ್ಯ ಜನರಿಗೆ ಸಲಹೆಯನ್ನ ನೀಡಿದ್ರು. ಆದ್ರೆ ಇವರೇ ಅಳಿ ತಪ್ಪಿದ್ದಾರೆ. ಎಲ್ಲ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡಿದ್ರು ಕೂಡ ಇವರಿಗೆ ಸೋಂಕು ದೃಢವಾಗಿರುವುದು ಇವರಿಗೂ ಕೂಡ ಆಶ್ಚರ್ಯವಾಗುತ್ತಿದೆ. ಇವರನ್ನ ಹೊರತುಪಡಿಸಿ ಬೇರೆಯವರಿಗೆಲ್ಲ ನೆಗೆಟಿವ್ ಬಂದಿದೆ, ಅದೊಂದು ಖುಷಿಯ ವಿಚಾರ. ಯಾಕೆಂದ್ರೆ ಅನುಪ್ರಭಾಕರ್ ಅವರಿಗೆ ಒಂದು ಮುದ್ದಾದ ಮಗಳು ಇದ್ದಾಳೆ, ಆಕೆಗೆ ಇನ್ನ ಚಿಕ್ಕ ವಯಸ್ಸು. ದೇವರ ದಯಿಂದ ಬೇರೆ ಯಾರಿಗೂ ಕೂಡ ಸೋಂಕು ಬಂದಿಲ್ಲ, ಕೇವಲ ಅನುಪ್ರಭಾಕರ್ ಅವರಿಗೆ ಮಾತ್ರ ಸೋಂಕು ದೃಢವಾಗಿರುವ ಕಾರಣ ಅವರು ಸಪರೇಟ್ ಆಗಿ ಮನೆಯಲ್ಲಿ ಐಸೋಲೇಷನ್ ಆಗಿದ್ದಾರೆ. ಯಾರ ಸಂಪರ್ಕಕ್ಕೂ ಬರದೆ ಅವರೇ ಸಪರೇಟ್ ಆಗಿರುವಂತ ರೂಮ್ ನಲ್ಲಿ ಲಾಕ್ ಆಗಿದ್ದಾರೆ. ಇನ್ನ ಕೆಲವು ದಿನಗಳ ಕಾಲ ಅನುಪ್ರಭಾಕರ್ ಅವರು ಎಲ್ಲೂ ಕೂಡ ಆಚೆ ಬರೋದಿಲ್ಲ, ಎಲ್ಲೂ ಕೂಡ ಆಚೆ ಕಾಣಿಸೋದಿಲ್ಲ. ವೈದ್ಯರ ಸಲಹೆ ಮೇರೆಗೆ ಔಷಧಿಗಳನ್ನು ಕೂಡ ತಗೋತಿದ್ದಾರೆ, ಆಮೇಲೆ ಮತ್ತೊಮ್ಮೆ ಟೆಸ್ಟ್ ಅನ್ನು ಕೂಡ ಮಾಡಿಸ್ಕೋತಾರೆ. ನಾವು ಎಷ್ಟೇ ಮುನ್ನೆಚ್ಚರಿಕೆಯಿಂದ ಇದ್ದರೂ ಕೂಡ ಈ ಕೊರೋನಾ ಅನ್ನೋದು ಯಾರನ್ನೂ ಕೂಡ ಬಿಡೋದಿಲ್ಲ. ಒಮ್ಮೆ ನಾವು ಮೈ ಮರೆತರೆ ನಮಗೆ ಇದು ಬಂದಂತೆ. ಹೀಗಾಗಿ ಎಲ್ಲರೂ ಕೂಡ ಇನ್ನೂ ಎಚ್ಚರಿಕೆಯಿಂದ ಜೀವನವನ್ನು ನಡೆಸಬೇಕು, ಆದಷ್ಟು ಮನೆಯಲ್ಲೇ ಇರಬೇಕು, ಯಾರ ಸಂಪರ್ಕಕ್ಕೂ ಕೂಡ ಬರಬಾರದು, ಯಾವಾಗಲೂ ಮಾಸ್ಕ್ ಹಾಕಿಕೊಂಡು ಸುತ್ತಾಡಬೇಕು, ಅವಾಗವಾಗ ಕೈಯನ್ನು ಶುದ್ಧಿ ಮಾಡ್ಕೋಬೇಕು. ಈಗಾಗಲೇ ಸ್ಯಾಂಡಲ್ವುಡ್ ನ ಹಲವರಿಗೆ ಸೋಂಕು ತಗುಲಿದ್ದು ಎಲ್ಲರೂ ಕೂಡ ತುಂಬಾನೇ ದುಃಖವನ್ನು ಅನುಭವಿಸುತ್ತಿದ್ದಾರೆ. ಆದಷ್ಟು ಬೇಗ ಎಲ್ಲರೂ ಕೂಡ ಗುಣಮುಖರಾಗಲಿ, ಅನುಪ್ರಭಾಕರ್ ಅವರು ಬೇಗ ಚೇತರಿಸಿಕೊಳ್ಳಲಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.